ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಪೆಟ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ. ಸೊ ಕ್ರಾಸ್ ಬ್ರೀಡ್ ಬಗ್ಗೆ ಏನು ಹೇಳ್ತಾರೆ ಅಂತ ನಾವು ನೋಡ್ಕೊಂಡು ಬರೋಣ ಫ್ರೆಂಡ್ಸ್, ಬನ್ನಿ. ಹಾಕ್ತೀವಿ, ಓಕೆ. ವಾರಕ್ಕೊಂದು ಎರಡು ದಿನ ನಾನ್ ವೆಜ್ ಹಾಕ್ತೀವಿ. ಅಷ್ಟು ಪೆಡಿಗ್ರಿ ಅದು ಇದು ಅಂತ ಏನು ಹಾಕಲ್ಲ, ಮಾಮೂಲಿ ಮನೆ ಫುಡ್ ಎಲ್ಲ ತಿನ್ನುತ್ತೆ. ಇದು ಒಂದು ಮೂರು ತಿಂಗಳು, ಮರಿ ಮೂರುವರೆ ತಿಂಗಳು. ಇದು ತಂದಿದ್ದು ಉದ್ದೂರಲ್ಲಿ. ಮತ್ತೆ ಎಲ್ಲಿಂದ ತಗೊಂಡಿದ್ದು? ಉದ್ದೂರು. ಓಕೆ. ಇದು ಜಾತಿ ಮತ್ತು ಬೀದಿ ಎರಡೂ ಕ್ರಾಸ್ ಆಗಿರೋದು. ನೋಡ್ತು ಅಂತಂದರೆ ಇಲ್ಲಿ ಡಾಬರ್ಮೆನ್ ಥರ ಇಲ್ಲ ರಾಟ್ವಿಲ್ ಥರ. ಇದು ಡಾಬರ್ಮೆನ್ ಬೀದಿ ಕ್ರಾಸ್ ಅಂತ ಹೇಳಿದ್ದಾರೆ. ಒಂದು ಇಂಜೆಕ್ಷನ್ನು ಹಾಕ್ಸಿದ್ದೀವಿ. ವ್ಯಾಕ್ಸಿನೇಷನ್ ಎಲ್ಲ ಮಾಡಿಸಿದ್ದೀರಾ? ಒಂದೂವರೆ ತಿಂಗಳಿಗೆ ಮಾಡಿಸಿದ್ದೀವಿ. ಇನ್ನು ನೆಕ್ಸ್ಟು ಇನ್ನೊಂದು 10 ಡೇಸ್ ಬಿಟ್ಟು ಮಾಡಿಸ್ಬೇಕು. ಓಕೆ. ನಿಮ್ಗೆ ಯಾವಾಗಿಂದ ಫ್ಯಾಷನ್ ಬಂತು ನಾಯಿ ಸಾಕಬೇಕು ಅಂತ? ಫ್ಯಾಷನ್ ಅಂದರೆ ಚಿಕ್ಕದ್ರಿಂದ ಸಾಕಬೇಕು ಅಂತ ಇತ್ತು, ಬಟ್ ಮನೆಯಲ್ಲಿ ಅವಕಾಶ ಕೊಡದಲೆ ಇದು ಮಾಡಿಲ್ಲ. ಇದಕ್ಕೋಸ್ಕರ ಇವಾಗ ಇಲ್ಲಿ ಒಂದು ಶೆಡ್ ಮಾಡ್ತಿದ್ವಿ. ಅದು ಸೇಫ್ಟಿಗೋಸ್ಕರ ತಂದಿರೋದು ಇದನ್ನು. ಸೊ ಲೈಕ್ ಡಾಗ್ ಬ್ರೀಡಿಂಗ್ ಥರ ಏನಾದರೂ ಮಾಡಬೇಕು ಅಂತ ಐಡಿಯಾಸ್ ಇದೆಯಾ? ಡಾಗ್ ಬ್ರೀಡಿಂಗ್ ಥರ ಮಾಡಬೇಕು ಅಂತಂದಿಲ್ಲ, ಒಳ್ಳೊಳ್ಳೆ ಒಂದು ಎರಡು ಮೂರು ಒಳ್ಳೆ ಜಾತಿ ನಾಯಿ ಸಾಕಬೇಕು. ಸೊ ಇವಾಗ ನನಗೆ ಗೊತ್ತಿರಾಗೆ ಸುಮಾರು ಜನ ಮಾಡ್ತಾಯಿದ್ದಾರೆ ಡಾಗ್ ಬ್ರೀಡಿಂಗ್ ಎಲ್ಲ ಮಾಡ್ತಿದ್ದಾರೆ. ಸೊ ಒಂದು ಎರಡು ಮೂರು ಥರದ್ದು ಒಳ್ಳೆ ಬ್ರೀಡ್ ತೊಗೊಬಂದು ಇಟ್ಕೋತು ಅಂತಂದರೆ, ಸೊ ಇಟ್ಸ್ ಲೈಕ್ ಪ್ಯಾಸಿವ್ ಇನ್ಕಮ್ ಥರ ಮಾಡ್ಕೋಬೋದು. ಇನ್ಕಮಿಂಗ್ ಮಾಡಬೇಕು ಅಂತ ಏನು ಐಡಿಯಾಸ್ ಇಲ್ಲ, ಬಟ್ ಫ್ಯಾಷನ್ಗೋಸ್ಕರ ಒಂದು ಎರಡು ಮೂರು ಒಳ್ಳೆ ಜಾತಿ ನಾಯಿನ ಸಾಕಬೇಕು ಅಂತ ಇದೆ. ಸೊ ಅನುಕೂಲ ಆದರೆ. ಸೊ ಮೈಂಟೆನೆನ್ಸ್ ಹೇಗೆ ಹೇಳ್ತೀರಾ ನೀವು, ಯಾವ್ದು ಬೆಟರ್ ಅಂತೀನ? ಮೈಂಟೆನೆನ್ಸ್ಗೆ ಅಂದರೆ ಅದೇ, ಅದು ಏನಂದರೆ ನಾವು ವ್ಯಾಕ್ಸಿನೇಷನ್ ಎಲ್ಲ ನೀಟಾಗಿ ಮಾಡ್ತಾ ಹೋದರೆ ಏನು ಯಾವುದೇ ಆದರೂ ಸಾಕ್ಬೋದು. ಸ್ವಲ್ಪ ನಾನ್ ವೆಜ್ ಆಗ್ತೀವಲ್ಲ, ಅದರಿಂದ ಸ್ವಲ್ಪ ರ್ಯಾಶ್ ಇದು. ನಾನ್ ವೆಜ್ ಇಷ್ಟ, ಮೂಳೆ ತಿನ್ನುತ್ತಲ್ಲ. ಮತ್ತೆ ನಾವೊಂದು ಬೋನ್ ತಂದು ಹಾಕ್ಬೇಕಿತ್ತು, ಸ್ವಲ್ಪ ಕಡ್ದಿ ಕಡ್ದಿ ಕ್ಯಾಲ್ಶಿಯಂ ಜಾಸ್ತಿ ಆಗಂಗೆ. ಅದೊಂದು ಹಾಕಿಲ್ಲ. ಏ ಎಲ್ಲ ತಿನ್ನುತ್ತೆ, ಮುದ್ದೆನೂ ತಿನ್ನುತ್ತೆ, ಪ್ರತಿಯೊಂದು ಮನೇಲಿ ಮಾಡಿ ತಿನ್ನುತ್ತೆ, ಯಾವ ಫುಡ್ಡನ್ನು ವೇಸ್ಟ್ ಮಾಡಲ್ಲ, ತಿನ್ನುತ್ತೆ. ಅವು ಅಡ್ಜಸ್ಟ್ ಆಗ್ಬಿಡ್ತವೆ. ಸೊ ಮಕ್ಕಳು ಯಾರು ಹೊಡೆದಿರ್ತಾರೆ ಅವ್ರನ್ನ ಹತ್ರ ಸೇರ್ಸಲ್ಲ. ನೋಡಿರ್ತಾರೆ ಅವ್ರು ಮಾತ್ರ ಸೇರ್ಸೋದು. ಅವ್ರ ಜೊತೆ ಯಾರ್ಯಾರು ಅಡ್ಜಸ್ಟ್ ಆಗಿರುತ್ತೆ ಅವ್ರ ಜೊತೆ ತುಂಬಾ ಅಡ್ಜಸ್ಟ್ ಆಗುತ್ತೆ. ಏನ್ ಹೆಸರು ಇಟ್ಟಿದ್ರು ಇದಕ್ಕೆ?